ನಮ್ಮ ಕರ್ತನು ಒಡೆಯನು ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 290 ಮಧುರವಾದ ಪ್ರೀತಿಯ ಕರುಣೆಯ ತಾಳ್ಮೆ ಮತ್ತು ಸಭ್ಯತೆಗಳ ಸುವಾಸನೆಯುಳ್ಳ ಇಂತಹ ಮನೆಗೆ ಭಿನ್ನವಾದ ದೇವರ ಆತ್ಮನ ಪ್ರಕಟಣೆ ಇಲ್ಲದ ಮನೆಯಲ್ಲಿ ಸ್ವಾರ್ಥತೆಯೇ ಆ ಮನೆಯ ನಿಯಮವಾಗಿದ್ದು ಆ ಮನೆಯ ಮಕ್ಕಳು ತಂದೆ ತಾಯಿಗಳ ಜಗಳವನ್ನು ಅವರು ಯಾವ ರೀತಿಯಲ್ಲಿ ಇತರರ ಲೆಕ್ಕದಲ್ಲಿ ತಮ್ಮದೇ ನಡೆಯಬೇಕೆಂದು ಬಯಸುವವರು ಮತ್ತು ಪರಸ್ಪರರು ಯಾವ ರೀತಿಯಲ್ಲಿ ಬೈದಾಡಿಕೊಳ್ಳುತ್ತಾರೆ ದೂರಿಕೊಳ್ಳುತ್ತಾರೆ ಒಬ್ಬರ ತಪ್ಪನ್ನು ಮತ್ತೊಬ್ಬರು ಹುಡುಕುತ್ತಾರೆ ಕೋಪದ ಮಾತುಗಳನ್ನು ಕಠೋರವಾದ ಪದಗಳನ್ನು ಉಪಯೋಗಿಸುವ ಮುಂತಾದವುಗಳನ್ನೆಲ್ಲ ಗಮನಿಸುತ್ತಿರುತ್ತಾರೆ ಇದು ಮಕ್ಕಳಲ್ಲಿ ಪ್ರಭಾವ ಬೀರಿ ಒಂದು ವಿಧವಾದ ಸಾಂಕ್ರಾಮಿಕವಾಗಿ ಬಿಡುತ್ತದೆ ಮತ್ತು ಕಾಲಕ್ರಮದಲ್ಲಿ ಅವರೂ ಸಹ ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಕಾದಾಡುತ್ತಾರೆ ಪರಸ್ಪರ ಕೋಪದ ಮಾತುಗಳನ್ನು ಆಡುತ್ತಾರೆ ಈ ಮೂಲಕ ಅವರು ಮನೆಯವರನ್ನು ನಿರಂತರವಾಗಿ ತುಮಲಕ್ಕೊಳಪಡಿಸುತ್ತಾರೆ ಮನೆಯಲ್ಲಿ ಸ್ವಾರ್ಥತೆಯು ನಿರಂತರವಾದ ಅಭ್ಯಾಸವಾಗಿ ಮಕ್ಕಳ ಮನಸ್ಸು ಮತ್ತು ನಡತೆಯ ಮೇಲೆ ಪರಿಣಮಿಸಿ ವಿಕಸಿಸುತ್ತದೆ ತಂದೆ ತಾಯಿಗಳು ಕೋಪದ ಧ್ವನಿಯಲ್ಲಿ ತಮ್ಮ ಮಕ್ಕಳನ್ನು ಚಿಕ್ಕ ಪುಂಡ ಎಂದು ಬಯ್ಯುವುದಾದರೆ ತಮ್ಮ ನಡತೆಗೆ ಕಳಂಕ ತರುವ ಅಂತಹ ವಿಚಾರಗಳಲ್ಲಿ ಮಕ್ಕಳ ಭಾವನೆಗಳಿಗೆ ಧಕ್ಕೆಯುಂಟಾಗುತ್ತದೆ ಮತ್ತು ಅವರು ಕಠಿಣರಾಗುತ್ತಾರೆ ಕ್ರಮೇಣವಾಗಿ ಚಿಕ್ಕ ಪುಂಡನಾಗುವುದರ ಪ್ರಭಾವವನ್ನು ಕಲಿತುಕೊಳ್ಳುತ್ತಾರೆ ತಾಯಿಯನ್ನು ನಾನು ನಿನ್ನ ಅಂಗುಲ ಅಂಗುಲವಾಗಿ ಚಚ್ಚುತ್ತೇನೆ ಅಥವಾ ನಾನು ನಿನ್ನ ಸೊಂಟ ಮುರಿಯುತ್ತೇನೆ ಎಂಬಿತ್ಯಾದಿ ಕೋಪದ ಮತ್ತು ತಾಳ್ಮೆ ಇಲ್ಲದ ಬೈಗುಳವನ್ನು ಕೇಳಿಸಿಕೊಳ್ಳುವಾಗ ಅಂತಹ ಮಾತುಗಳು ನಿಸ್ಸಂದೇಹವಾಗಿ ಮಕ್ಕಳ ಮನಸ್ಸಿನಲ್ಲಿ ಒಂದು ರೀತಿಯ ಭಯವನ್ನುಂಟು ಮಾಡುತ್ತವೆ ಆದರೆ ಇಂತಹ ಬೆದರಿಕೆಗಳು ನಿಷ್ಪ್ರಯೋಜನವಾದವುಗಳು ಮತ್ತು ಇವುಗಳಿಗೆ ಹೆದರಬೇಕಾದಿಲ್ಲ ಎಂದು ಅರಿಯಲು ಅವರಿಗೆ ಹೆಚ್ಚು ಸಮಯ ಹಿಡಿಯುವುದಿಲ್ಲ ಕ್ರಮೇಣವಾಗಿ ರಾಜ್ಯದ ನಾಗರಿಕ ಕಾನೂನುಗಳು ತಂದೆ ತಾಯಿಗಳಿಗೆ ಈ ರೀತಿಯ ಹಿಂಸೆ ನೀಡಲು ಅನುಮತಿಸುವುದಿಲ್ಲ ಎಂಬ ಸತ್ಯವನ್ನು ಅವರು ತಿಳಿದುಕೊಳ್ಳುವುದಾದರೂ ತಂದೆ ತಾಯಿಗಳು ನಮಗೆ ಕೇಡುಂಟು ಮಾಡುವ ಮನಸ್ಸುಳ್ಳವರಾಗಿದ್ದಾರೆ ಆದರೆ ಹಾಗೆ ಮಾಡುವ ಸ್ವತಂತ್ರ ಅವರಿಗಿಲ್ಲ ಎಂದು ಮಕ್ಕಳು ತಮ್ಮ ಮನಸ್ಸಿನಲ್ಲಿ ನಿರ್ಧರಿಸಿಕೊಳ್ಳುತ್ತಾರೆ ಈ ರೀತಿಯಲ್ಲಿ ಮೂಲತಃ ಅವರ ಮನಸ್ಸಿನಲ್ಲಿದ್ದ ಪ್ರೀತಿಯ ಪ್ರವೃತ್ತಿ ದೂರವಾಗುತ್ತದೆ ಅವರು ತಮ್ಮ ತಂದೆ ತಾಯಿಗಳು ತಮಗೆ ನೀಡಿದ ವಾಗ್ದಾನಗಳನ್ನು ಈಡೇರಿಸುವಲ್ಲಿ ಅಸತ್ಯವುಳ್ಳವರಾಗಿದ್ದಾರೆ ಮತ್ತು ಅಂತಹ ವಾಗ್ದಾನಗಳನ್ನು ನೆರವೇರಿಸಲೇಬೇಕೆಂಬ ಕಿಂಚಿತ್ತೂ ಉದ್ದೇಶವಿಲ್ಲದಿದ್ದರೂ ಆಗಾಗ ನೀಡಲಾಗುತ್ತಿದೆ ಎಂದು ಕಂಡುಕೊಳ್ಳುತ್ತಾರೆ ಈ ರೀತಿಯಲ್ಲಿ ಮಕ್ಕಳು ಸಹ ಸುಳ್ಳು ಹೇಳಲು ಬೆದರಿಸಲು ಅನಾವಶ್ಯಕ ವಾಗ್ದಾನಗಳನ್ನು ನೀಡಲು ಇತರರನ್ನು ನಿಜವಾದ ಉದ್ದೇಶದಿಂದ ಮೋಸಗೊಳಿಸಲು ಕಲಿತುಕೊಳ್ಳುತ್ತಾರೆ ಇಂತಹ ಮಕ್ಕಳು ಕಠಿಣರಾಗುತ್ತಾರೆ ಎಂಬುದರಲ್ಲಿ ಯಾವುದೇ ಆಶ್ಚರ್ಯವಿದೆಯೇ ನಿಜವಾಗಿಯೂ ಆಶ್ಚರ್ಯವೇನೆಂದರೆ ಕೆಟ್ಟ ತರಬೇತಿ ಉದಾಸೀನ ತರಬೇತಿ ಅಥವಾ ತರಬೇತಿಯೇ ಇಲ್ಲದಿರುವುದು ಇವುಗಳಿಂದ ಹೀನವಾದ ವ್ಯವಹಾರವು ಈ ನಾಗರಿಕ ಪ್ರಪಂಚದಲ್ಲಿ ಬೇರೆ ಯಾವುದೂ ಇರಲಾರದು ಮುಂದಿನ ಶೀರ್ಷಿಕೆ ನೀತಿ ನಿರ್ಣಯದಲ್ಲಿ ಜನಿಸಿದ ಮಕ್ಕಳು ಚಿಲ್ಡ್ರನ್ ಬಾರ್ನ್ ಇನ್ ಜಸ್ಟಿಫಿಕೇಷನ್ ಇವೆಲ್ಲ ಸಂಗತಿಗಳಲ್ಲಿಯೂ ನೂತನ ಸೃಷ್ಟಿಗಳು ಉಳಿದವರಿಗೆಲ್ಲರಿಗಿಂತ ಹೆಚ್ಚಾಗಿ ತಮ್ಮ ಮಕ್ಕಳು ನಿರ್ಧರಿಸಿ ಅನುಕೂಲತೆಗಳನ್ನು ಹೊಂದಿಕೊಳ್ಳುತ್ತಾರೆ ಪ್ರಾರಂಭದಲ್ಲಿ ಅವರು ಉತ್ತಮವಾಗಿ ಜನಿಸಿರುತ್ತಾರೆ ಜನನಕ್ಕೆ ಯುಕ್ತ ಸಂಪನ್ನತೆ ಹೊಂದಿರುತ್ತಾರೆ ತಂದೆ ತಾಯಿಗಳ ಈ ದತ್ತಿಯ ಪೋಷಣೆಯನ್ನು ಶಿಶುಪ್ರಾಯದ ಬಹಳ ಹಿಂದಿನ ಕ್ಷಣದಿಂದಲೇ ಹೊಂದಿಕೊಂಡಿರುತ್ತಾರೆ ಸ್ವಲ್ಪ ದಿನದವರೆಗೆ ಮಕ್ಕಳು ಪುಕ್ಕಲಾಗಿ ಇರುವುದು ನಿಶ್ಚಿತ ತಾಯಿಯು ಕೋಪವನ್ನೆಬ್ಬಿಸುವವಳು ಯಾತನೆಯನ್ನುಂಟು ಮಾಡುವವಳು ಆಗಿದ್ದಲ್ಲಿ ಮಕ್ಕಳೂ ಹಾಗೆಯೇ ಇರುತ್ತವೆ ಮಕ್ಕಳ ಮೇಲೆ ಇವುಗಳ ಪರಿಣಾಮ ಉಂಟಾಗುತ್ತದೆ ತಾಯಿಯ ಹಾಲಿನ ಮೂಲಕವಾಗಿ ಮಾತ್ರವಲ್ಲ ಆದರೆ ಭಾವನಾತ್ಮಕವಾಗಿ ವಿದ್ಯುತ್ಪೂರಕವಾಗಿ ಇವು ಆಕೆಯಿಂದ ಮಗುವಿಗೆ ಹರಿದು ಬರುತ್ತವೆ ನೂತನ ಸೃಷ್ಟಿಯಲ್ಲಿ ದೇವರಾತ್ಮನು
ಶಾಂತಿ, ಪ್ರೀತಿ ಮತ್ತು ಸಂತೋಷಗಳೊಡನೆ ನೆಲೆಸಿರುವ ಕಾರಣ ಅಂತಹ ಸರ್ವಸಾಮಾನ್ಯವಾದ ಅನುಕೂಲತೆಗಳು ಅವರ ಶಿಶುಗಳಿಗೆ ದೊರೆಯುತ್ತವೆಯೋ ಅಥವಾ ಇಂತಹ ಪಾಲನೆಯಲ್ಲಿ ಬೆಳೆಯುವ ಮಕ್ಕಳು ಎಷ್ಟೋ ಭಾಗ್ಯವಂತರು. ಮಾನವ ರೀತಿಯಲ್ಲಿ ಹೇಳಬೇಕಾದರೆ ಇತರರ ಪುರುಷತ್ವ ಮತ್ತು ಸ್ತ್ರೀಯತ್ವಗಳ ಕುಲೀನತೆಯ ಸಾಧ್ಯತೆಗಳೊಂದಿಗೆ ಹೋಲಿಸಿದಾಗ ಇವರ ಸಾಧನೆಯು ಎಷ್ಟೋ ಶ್ರೇಷ್ಠವಾದುದಲ್ಲವೇ? ದೇವರ ವಾಕ್ಯದ ದೃಷ್ಟಿಕೋನದೊಂದಿಗೆ ಮಾತನಾಡುವಾಗ ದೇವರಿಂದ ಪ್ರತಿಷ್ಠೆಗೊಂಡ ತಂದೆ ತಾಯಿಗಳ ಮಕ್ಕಳು ಅವರಂತೆಯೇ ಅವರ ಎಲ್ಲ ವಿಷಯಗಳಲ್ಲಿ ದೈವಾನುಗ್ರಹದ ಮೇಲ್ವಿಚಾರಣೆಗೆ ಒಳಗಾಗಿದ್ದಾರೆ ಎಂಬುದನ್ನು ನಾವು ನೆನಪಿನಲ್ಲಿಡುವಾಗ ಅದರ ಪ್ರಯೋಜನಗಳು ಎಷ್ಟೋ ಹೆಚ್ಚಾಗಿವೆ. ವಿಶ್ವಾಸಿಗಳ ಮಕ್ಕಳೂ ಸಹ ಎಲ್ಲ ಕಾರ್ಯಗಳು ಅವರ ಹಿತಕ್ಕಾಗಿ ಅನುಕೂಲವಾಗುತ್ತದೆ ಎಂಬ ಷರತ್ತಿಗೆ ಬದ್ಧರಾಗುತ್ತಾರೆ ಎಂಬುವಂಥದ್ದೇ.